ಎಲ್ಲಾ ನಿರ್ಬಂಧಗಳ ತೆರವಿಗೂ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯವರು ಶಿಫಾರಸು ಮಾಡಿದ್ದಾರೆ ಮದುವೆ ಕಾರ್ಯಕ್ರಮಗಳ ಮೇಲಿನ ನಿರ್ಬಂಧ ತೆರವು ದೇವಸ್ಥಾನಗಳ ಮೇಲೂ ಇದ್ದ ನಿರ್ಬಂಧ ವಾಪಸ್ ಸಾಧ್ಯತೆ ನಿರ್ಬಂಧಗಳ ತೆರವಿಗೆ ಸರ್ಕಾರಕ್ಕೆ ಕೋವಿಡ್ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಇನ್ನು ಮುಂದೆ ದೇವಸ್ಥಾನಗಳಲ್ಲಿ ಪೂಜೆ ಸೇವೆಗಳಿಗೆ ಅವಕಾಶ ಮಾಡಿಕೊಡತಕ್ಕಂತ ಸಾಧ್ಯತೆ ಇದೆ ಮದುವೆಗಳ ಮೇಲಿದ್ದ 100 ಜನರ ನಿರ್ಬಂಧ ಅದನ್ನ ಕೂಡ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲಾ ನಿರ್ಬಂಧಗಳು ಕೂಡ ವಾಪಸ್ ಪಡೆಯಿರಿ ಅಂತ ತಾಂತ್ರಿಕ ಸಲಹಾ ಸಮಿತಿಯವರು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ನೋಡಿ ಅವರು ಕೊಡತಕ್ಕಂತ ಕಾರಣ ಬಹಳ ಸುಲಭ ರಾಜ್ಯದಲ್ಲಿ ಶೇಕಡ 50 ರಷ್ಟು ನಿಯಮ ವಾಪಸ್ ಮಾಡಿ ಅಂತ ಹೇಳಿದ್ದಾರೆ ವೀಕೆಂಡ್ ಲಾಕ್ ಡೌನ್ ವಾಪಸ್ ಮಾಡಿ ಅಂತ ಹೇಳಿದ್ದಾರೆ ದೇವಸ್ಥಾನಗಳ ಮೇಲಿನ ನಿರ್ಬಂಧ ತೆರೆಯಿರಿ ಅಂತ ಹೇಳಿದ್ದಾರೆ 50-50 ರೂಲ್ಸ್ ತೆರೆಯಿರಿ ಅಂತ ಹೇಳಿದ್ದಾರೆ ಡಬಲ್ ಡೋಸ್ ವ್ಯಾಕ್ಸಿನ್ ಆಗಿದೆ ಹಾಸ್ಪಿಟಲ್ ಗೆ ಸೇರೋರ ಸಂಖ್ಯೆ ಕಡಿಮೆ ಇದೆ ಸಾವು ನೋವುಗಳು ಕಡಿಮೆ ಇದೆ ಎಲ್ಲ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಟ್ರೀಟ್ಮೆಂಟ್ ತಗೊಂಡವರು ಕೂಡ 5-5 ದಿನಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೀಗಿರಬೇಕಾದರೆ ಯಾಕೆ ಜನರಿಗೆ ಈ ಎಲ್ಲ ಬರೆಯನ್ನ ಹಾಕಬೇಕು ಬಿಟ್ಟುಬಿಡೋಣ ಅವರ ಪಾಡಿಗೆ ಅವರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಕೊಳ್ಳೋಣ ಲೋಕೇಶ್ ಇಷ್ಟು ದಿನ ಬಿಜೆಪಿ ಪಕ್ಷದವರಾಗಲಿ ಅಥವಾ ಬಿಸ್ನೆಸ್ಮನ್ಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಅವರು ಮೂಗನ್ನೇರಕ್ಕೆ ಮಾತಾಡ್ತಾ ಇದ್ರು ಆದರೆ ಈಗ ತಾಂತ್ರಿಕ ಸಲಹಾ ಸಮಿತಿಯವರೇ ಇಷ್ಟೆಲ್ಲ ಶಿಫಾರಸು ಮಾಡಿದ್ದಾರೆ ಅಂತಂದರೆ ಏನು ಪ್ರಮುಖವಾದ ಕಾರಣ ಅರವಿಂದ್ ಈಗ ತಾಂತ್ರಿಕ ಸಲಹಾ ಸಮಿತಿ ಸಂಪೂರ್ಣ ರಿಲ್ಯಾಕ್ಸೇಷನ್ಗೆ ಸಲಹೆ ಕೊಟ್ಟಿರೋದಕ್ಕೆ ಪ್ರಮುಖ ಕಾರಣಗಳು ಏನು ಅಂತಂದರೆ ಅದರಲ್ಲಿ ಮೊದಲನೇದಾಗಿ IISc ಪ್ರೊಜೆಕ್ಷನ್ ರಿಪೋರ್ಟ್ IISc ಹೊಸದಾಗಿ ಒಂದು ಪ್ರೊಜೆಕ್ಷನ್ ರಿಪೋರ್ಟನ್ನು ಮಾಡ್ತು ಆ ಹೊಸದಾಗಿ ಪ್ರೊಜೆಕ್ಷನ್ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಕೇಸ್ ಏರಿಕೆಯ ಬಗ್ಗೆ ಗೊತ್ತಾಗಿಲ್ಲ ಹಳೆ ರಿಪೋರ್ಟಲ್ಲಿ ಏನಿತ್ತು 1.20 ಲಕ್ಷ ಕೇಸ್ ದಾಖಲಾಗುತ್ತೆ ಅಂತಿತ್ತು ಅದೇ ರೀತಿ ಮಾದರಿಯಲ್ಲಿ 1.20 ಲಕ್ಷ ಕೇಸ್ ದಾಖಲಾಗುತ್ತೆ ಆದರೂ ಕೂಡ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿಷನ್ ಕಡಿಮೆ ಇರುತ್ತೆ ಅಂತ ಈಗ ಎರಡನೇ ಕಾರಣ ಅಂತಂದರೆ ಹಾಸ್ಪಿಟಲ್ ಅಡ್ಮಿಷನ್ ಕಡಿಮೆ ಆಗುತ್ತಾ ಇರೋದೇ ಈಗ ರಿಲ್ಯಾಕ್ಸೇಷನ್ಗೆ ಪ್ರಮುಖ ಕಾರಣ ಅನ್ನುವಂಥದ್ದು ಅಂದರೆ ಬರೀ 6% ಇತ್ತು ಜನವರಿ 8ನೇ ತಾರೀಕು ನಂತರ ಬಂದಂಥ ಸಮಯದಲ್ಲಿ 8-12% ಬಂತು ಹಾಗಾಗಿ ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಕಡಿಮೆ ಇರುವಂಥದ್ದು ರಿಲ್ಯಾಕ್ಸೇಷನ್ ಕೊಡಿ ಅಂತ ಸಲಹೆಗೆ ಪ್ರಮುಖ ಕಾರಣ ಮೂರನೇ ಕಾರಣ ಅಂತಂದರೆ ಹೊರ ರಾಜ್ಯದಲ್ಲಿ ಪೀಕ್ಗೆ ಹೋಗಿದ್ದಂಥ ಕೇಸು ಕಡಿಮೆ ಆಗಿರುವಂಥದ್ದು ದೆಹಲಿ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪೀಕ್ಗೆ ಹೋಗಿದ್ದಂಥ ಕೇಸು ಅತಿ ಬೇಗನೆ ಇಳಿಕೆ ಆಯಿತು ಹಾಗಾಗಿ ನಮ್ಮಲ್ಲೂ ಕೂಡ February 3ನೇ ವಾರದಲ್ಲಿ ಕೇಸು ಅತಿ ಬೇಗನೆ ಪೀಕ್ಗೆ ಹೋಗಿ ಇಳಿಕೆ ಆಗುತ್ತೆ ಈ ನಿಟ್ಟಿನಲ್ಲಿ ರಿಲ್ಯಾಕ್ಸೇಷನ್ ಏನು ಬೇಡ ಅಂತ ಹೇಳುವಂಥದ್ದು ಜೊತೆಗೆ ಸಿವಿಯರ್ ಏನು ಇಲ್ಲ ಯಾರೂ ಕೂಡ ಅಷ್ಟೊಂದು ಡೆತ್ತು ಮತ್ತು ICUಗೆ ಹೋಗ್ತಾ ಇದ್ದಾರೆ HDU ಬೆಡ್ಗೆ ಹೋಗ್ತಾ ಇದ್ದಾರಂತ ಆ ರೀತಿಯಾದಂಥ ಉದಾಹರಣೆಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಬರೀ ಸಾಮಾನ್ಯ ಜ್ವರದಂತೆ ಕಾಣಿಸ್ಕೊಳ್ತಾ ಇರೋದು ಹಾಗಾಗಿ ಆ ಕೇಸ್ ಏರಿಕೆ ಒಂದು ವೇಳೆ ಕೇಸ್ ಏರಿಕೆ ಆದರೂ ಕೂಡ ನಮ್ಮಲ್ಲಿ ಆಸ್ಪತ್ರೆ ಬೆಡ್ಗಳ ವ್ಯವಸ್ಥೆ ಚೆನ್ನಾಗಿದೆ 1 ಲಕ್ಷ ಕೇಸ್ ಬಂದರೂ ಕೂಡ 1 ಲಕ್ಷ ಜನ ಹಾಸ್ಪಿಟಲ್ಗೆ ಅಡ್ಮಿಷನ್ ಆದರೂ ಕೂಡ ದಾಖಲಾತಿ ಮಾಡುವಂತಹ ಕೆಪ್ಯಾಸಿಟಿ ನಮ್ಮ ರಾಜ್ಯದಲ್ಲಿ ಇದೆ ಆ ನಿಟ್ಟಿನಲ್ಲಿ ಸಂಪೂರ್ಣ ರಿಲ್ಯಾಕ್ಸೇಷನನ್ನು ಕೊಡಬಹುದು ಅನ್ನುವಂಥದ್ದು ಪ್ರಮುಖ ಕಾರಣ ಇಷ್ಟೇ ನಮ್ಮಲ್ಲಿ ಕೇಸು ಪೀಕ್ಗೆ ಹೋಗಿ ಬೇಗ ಇಳಿಕೆ ಆಗುತ್ತೆ ಅನ್ನುವಂಥದ್ದು ತಜ್ಞರ ವಾದ ಹಾಗಾಗಿ ಈಗ ಸರ್ಕಾರಕ್ಕೆ ನೈಟ್ ಕರ್ಫ್ಯೂ ಒಂದನ್ನು ಉಳಿಸ್ಕೊಂಡು ಎಲ್ಲವೂ ಕೂಡ ತೆರವು ಮಾಡಿ ಅಂತೇಳಿ ಕಂಪ್ಲೀಟಾಗಿ ಸಲಹೆಯನ್ನು ಕೊಡ್ತಾ ಇದೆ ಸರ್ಕಾರ ಎಲ್ಲವನ್ನು ತೆರವು ಮಾಡ್ತಾ ಅಥವಾ ಕೆಲವೊಂದು ಚಟುವಟಿಕೆಗಳಿಗೆ ರೂಲ್ಸ್ ಏನಾದರೂ ಕಂಟಿನ್ಯೂ ಮಾಡ್ತಾ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಬಿಜೆಪಿ ಸರ್ಕಾರದ ಒಳಗಡೆನ ಸಚಿವರು ಶಾಸಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ಇವಾಗ ತಜ್ಞರು ಕೂಡ ಈ ರೀತಿಯಾದಂಥ ಒಂದು ಸಲಹೆ ನೀಡಿರೋದ್ರಿಂದ ಯಾವ ಚಟುವಟಿಕೆಗಳಿಗೆ ನಿರ್ಬಂಧ ಇರುತ್ತೆ ಯಾವ ಚಟುವಟಿಕೆಗಳಿಗೆ ರಿಲ್ಯಾಕ್ಸೇಷನ್ ಅನ್ನು ಕೊಡುತ್ತೆ ಸರ್ಕಾರ ಅಂತ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ರಿಲ್ಯಾಕ್ಸೇಷನ್ ಸಿಗುವ ಸಾಧ್ಯತೆ ಇದೆ ನೈಟ್ ಕರ್ಫ್ಯೂ ಸಮಯ ಏನಾದರೂ ಬದಲಾವಣೆ ಮಾಡ್ತಾ ಅಂತ ಕೂಡ ಕಾದು ನೋಡಬೇಕಾಗಿದೆ ಲೋಕೇಶ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಅದೇ ನೈಟ್ ಕರ್ಫ್ಯೂ ಒಂದನ್ನು ಬಿಟ್ಟು